ಒಂದ್ ಕಡೆ ಸಿದ್ದರಾಮಯ್ಯನವರ ಮೂಡಾ ಕೇಸ್ ನಾಳೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಲಿರುವಂತದ್ದು. ಈ ಸಂದರ್ಭದಲ್ಲಿ ನಾನು ಸಿಎಂ ಅಂತ ಟವಲ್ ಹಾಕೊಳ್ತಾ ಇದಾರೆ ಒಬ್ಬರಾದ್ಮೇಲೆ ಒಬ್ರು. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಅಮೆರಿಕಕ್ಕೆ ಹೊರಟಿದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಿರುವಂತ ಕಮಲಾ ಹ್ಯಾರಿಸ್ ಪರವಾಗಿ ಪ್ರಚಾರವನ್ನ ಮಾಡ್ತಾರಂತೆ ಡಿ ಕೆ. ಅಷ್ಟಕ್ಕೂ ಕಮಲಾ ಹ್ಯಾರಿಸ್ಗೂ ಡಿ ಕೆ ಶಿಗೂ ಹೇಗ್ ಪರಿಚಯ? ಕಮಲಾ ಹ್ಯಾರಿಸ್ ಆಹ್ವಾನವನ್ನ ಕೊಟ್ಟಿದ್ರಾದ್ರೂ ಯಾಕೆ? ಎಲ್ಲದರ ಸಮಗ್ರ ವರದಿಯನ್ನ ನಿಮ್ ಮುಂದೆ ಇಡ್ತಾ ಇದೀವಿ ನೋಡಿ. ಅಮೆರಿಕ ಎಲೆಕ್ಷನ್ ನಲ್ಲೂ ಡಿ ಕೆ ಶಿ ಮೋಡಿನ ಕುಟುಂಬ ಸಮೇತ ಅಮೆರಿಕಗೆ ಹಾರಿದ ಡಿ ಕೆ ಶಿ. ನವೆಂಬರ್ 5, 2024 ಅಮೆರಿಕ ಅಧ್ಯಕ್ಷರ ಆಯ್ಕೆಯ ಐತಿಹಾಸಿಕ ಚುನಾವಣೆ ನಡೆಯಲಿದೆ. ಡೆಮಾಕ್ರೆಟಿಕ್ ಪಕ್ಷದಿಂದ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಅಭ್ಯರ್ಥಿಯಾಗಿದ್ದರೆ, ರಿಪಬ್ಲಿಕನ್ ಪಕ್ಷದಿಂದ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಈಗ ಕಮಲಾ ಹ್ಯಾರಿಸ್ ಪರವಾಗಿ ಪ್ರಚಾರ ಮಾಡಲು ಅನಿವಾಸಿ ಭಾರತೀಯರು, ಅಮೆರಿಕದಲ್ಲಿರುವಂತಹ ಕನ್ನಡಿಗರ ಮತ ಸೆಳೆಯಲು ಡಿ ಕೆ ಶಿವಕುಮಾರ್ ಅಮೆರಿಕಗೆ ತೆರಳಿದ್ದಾರೆ. ಎಲ್ಲಿಯ ಕಮಲಾ ಹ್ಯಾರಿಸ್, ಎಲ್ಲಿಯ ಡಿ ಕೆ ಶಿ? ಹ್ಯಾರಿಸ್ಗೂ ಡಿಸಿಎಂಗೂ ಹೇಗೆ ರಾಜಕೀಯ ನಂಟು? ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ನಿಂತಿರುವ ಭಾರತದ ಮೂಲದ ಕಮಲಾ ಹ್ಯಾರಿಸ್ಗೂ ಕರ್ನಾಟಕದ ಡಿ ಕೆ ಶಿವಕುಮಾರ್ಗೂ ಏನಪ್ಪ ಸಂಬಂಧ? ಇದು ಡಿ ಕೆ ಶಿವಕುಮಾರ್ ಆಪ್ತರು, ಕಾಂಗ್ರೆಸ್ಸಿಗರು, ಬಿಜೆಪಿ ಹಾಗೂ ಜೆಡಿಎಸ್ನವರ ಜೊತೆ ಬಹುತೇಕ ಕನ್ನಡಿಗರನ್ನು ಕೂಡ ಕಾಡ್ತಿರುವಂತಹ ಪ್ರಶ್ನೆ. ಎಲ್ಲಿಯ ಕಮಲಾ ಹ್ಯಾರಿಸ್, ಎಲ್ಲಿಯ ಡಿ ಕೆ ಶಿವಕುಮಾರ್? ಹ್ಯಾರಿಸ್ಗೂ ಡಿ ಕೆ ಶಿಗೂ ಏನು ನಂಟು ಅಂತ ಅದಕ್ಕೂ ಉತ್ತರವಿದೆ. ಕಮಲಾ ತಾಯಿ ಶ್ಯಾಮಲಾ ಗೋಪಾಲನ್ ತಮಿಳುನಾಡಿನವರು. ಅಮೆರಿಕದಲ್ಲಿದ್ರು ಭಾರತದಲ್ಲಿ ಟ್ರಸ್ಟ್ ಮೂಲಕ ಜನಸೇವೆಯನ್ನ ಮಾಡ್ತಿದ್ದಾರೆ. ಕಮಲಾ ಹ್ಯಾರಿಸ್ ತಾಯಿಯ ಟ್ರಸ್ಟ್ ಜೊತೆ ಡಿ ಕೆ ಶಿವಕುಮಾರ್ ಅವರಿಗೆ ನಂಟಿದೆ ಅನ್ನೋದು ಕಾಂಗ್ರೆಸ್ ಮೂಲಗಳ ಮಾಹಿತಿ. ಕಮಲಾ ಹ್ಯಾರಿಸ್ ತಾಯಿ ಟ್ರಸ್ಟ್ಗೆ ಡಿ ಕೆ ಶಿವಕುಮಾರ್ ಎಲ್ಲಾ ರೀತಿಯ ನೆರವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿನೇ ಕಮಲಾ ಹ್ಯಾರಿಸ್ ಹಾಗೂ ಡಿ ಕೆ ಶಿವಕುಮಾರ್ ರಾಜಕೀಯ ಒಡನಾಟ ಶುರುವಾಗುವ ಲಕ್ಷಣ ಕಾಣಿಸ್ತಿದ್ದು, ಅನಿವಾಸಿ ಕನ್ನಡಿಗರ ಮತ ಸೆಳೆಯಲು ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಸೆಪ್ಟೆಂಬರ್ 10 ಅಮೆರಿಕದ ನಾರ್ಥ್ ಕ್ಯಾರೋಲಿನಾದಲ್ಲಿ ಭವ್ಯ ಸಮಾರಂಭ ಆಯೋಜಿಸಲಾಗಿದೆ. ಆ ಕಾರ್ಯಕ್ರಮಕ್ಕೆ ಅಮೆರಿಕದಲ್ಲಿರುವ ಭಾರತೀಯರ ಮತದಾರರನ್ನು ಸೆಳೆಯಲಾಗ್ತಿದ್ದು, ಭಾರತೀಯ ಗಣ್ಯರನ್ನು ಆಹ್ವಾನಿಸಲಾಗಿದ್ದು, ಡಿ ಕೆ ಶಿವಕುಮಾರ್ ಕೂಡ ಒಬ್ಬರು ಅನ್ನೋದು ಪ್ರಮುಖ ವಿಷಯ. ಅಂದಹಾಗೆ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ದೇಶ ಬಿಟ್ಟು ಹೋಗುವ ಹಾಗಿಲ್ಲ. ಹೀಗಾಗಿ ಕೋರ್ಟ್ನಿಂದ ಅನುಮತಿಯನ್ನ ಪಡೆದು ಅಮೆರಿಕಗೆ ಹೋಗಿದ್ದಾರೆ. ಸೆಪ್ಟೆಂಬರ್ 14 ಡಿ ಕೆ ಶಿ ವಾಪಸ್ಸಾಗಲಿದ್ದಾರೆ. ಆದ್ರೆ ಇದು ಖಾಸಗಿ ಕಾರ್ಯಕ್ರಮ ಅಷ್ಟೇ ಅಂತ ಯಾವ ಗುಟ್ಟನ್ನು ಡಿ ಕೆ ಶಿವಕುಮಾರ್ ಬಿಟ್ಟು ಕೊಟ್ಟಿಲ್ಲ. ನಾನೊಂದು ವಾರ ಇರಲ್ಲ, ಎಲ್ಲ ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ದೀನಿ ನನ್ನ ಖಾಸಗಿ ಕಾರ್ಯಕ್ರಮಕ್ಕೆ. ಏನಿಲ್ಲ, ನನ್ನ ಪರ್ಸನಲ್ ಫ್ಯಾಮಿಲಿ ಟ್ರಿಪ್ ಒಂದು ಯಾರು ಇಲ್ಲ, ನನ್ನ ಪರ್ಸನಲ್ ಆಗಿ ಹೋಗ್ತಾ ಇದ್ದೀನಿ. ಡಿ ಕೆ ಶಿಗೂ ಮೊದಲೇ ಅಮೆರಿಕ ತಲುಪಿದ ರಾಹುಲ್. ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ಗೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಹಿಂದಿನ ಚುನಾವಣೆಯಲ್ಲಿ ಬೆಂಬಲವನ್ನ ಘೋಷಿಸಿತ್ತು. ಅವತ್ತು ಮೋದಿಯವರೇ ಅಮೆರಿಕಗೆ ತೆರಳಿ ಟ್ರಂಪ್ ಪರ ಮತ ಯಾಚಿಸಿದ್ರು. ಈಗ ಡೆಮಾಕ್ರೆಟಿಕ್ ಪಕ್ಷದ ಕಮಲಾ ಹ್ಯಾರಿಸ್ ಪರ ಕಾಂಗ್ರೆಸ್ ಪ್ರಚಾರ ಮಾಡ್ತಿದೆ. ರಾಹುಲ್ ಗಾಂಧಿಯವರು ಕೂಡ 3 ಅಮೆರಿಕ ಪ್ರವಾಸವನ್ನು ನಡೆಸಿದ್ದು, ಈಗಾಗಲೇ ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ತಲುಪಿದ್ದಾರೆ. ಟೆಕ್ಸಾಸ್ ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿಯವರನ್ನ ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ಘಟಕದ ಅಧ್ಯಕ್ಷ ಸ್ಯಾಮ್ ಪೆತ್ರೋಡಾ ಸ್ವಾಗತಿಸಿದ್ರು. ರಾಹುಲ್ ಗಾಂಧಿಯವರು ವಾಷಿಂಗ್ಟನ್, ಡಲ್ಲಾಸ್ ನಗರಗಳಲ್ಲಿ, ಜಾರ್ಜ್ ಟೌನ್ ಮತ್ತು ಟೆಕ್ಸಾಸ್ ವಿಶ್ವವಿದ್ಯಾಲಯಗಳಲ್ಲಿ ಸಂವಾದ ನಡೆಸುತ್ತಾರೆ. ಡಿ ಕೆ ಶಿವಕುಮಾರ್ ನಾರ್ಥ್ ಕ್ಯಾರೋಲಿನಾದಲ್ಲಿ ಕಮಲಾ ಹ್ಯಾರಿಸ್ ಪರ ಪ್ರಚಾರ ಮಾಡುತ್ತಿದ್ದಾರೆ. ಏನೇ ಆಗಲಿ, ಅಮೆರಿಕ ಎಲೆಕ್ಷನ್ನಲ್ಲೂ ಭಾರತೀಯ ಪಾತ್ರ, ಅದರಲ್ಲೂ ದಕ್ಷಿಣ ಭಾರತದವರು, ನಮ್ಮ ಕನ್ನಡಿಗರ ಪಾತ್ರನೂ ಮುಖ್ಯವಾಗಿದೆ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಅಮೆರಿಕ ಟೂರೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.